ನಮಸ್ಕಾರ, ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ನ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ರಾಜ್ಯದಲ್ಲಿ ಜನತೆಯ ಒಂದು ನಿರ್ಲಕ್ಷ್ಯತನದಿಂದ ಕೊರೋನಾ ಪ್ರಕರಣಗಳು ಪ್ರತಿನಿತ್ಯ ಹೆಚ್ಚಾಗುತ್ತಿವೆ. ಇದರ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪ ಗ್ರಾಮದಲ್ಲಿ ಶಾರದಾ ವಿಲಾಸ ರಸ್ತೆಯ ಮತ್ತೆ ಒಂದು ಕೊರೋನಾ ಪ್ರಕರಣವು ಪತ್ತೆಯಾಗುವುದರ ಮೂಲಕ ಸೀಲ್ ಡೌನ್ ಆಗಿದೆ. ಅಜ್ಜಂಪುರದ ಶಾರದಾ ವಿಲಾಸ ರಸ್ತೆಯಲ್ಲಿರುವಂಥ ಮಹಿಳೆಗೆ ಕೊರೋನಾ ಪ್ರಕರಣವು ಪ್ರಾಥಮಿಕ ಹಂತದಲ್ಲಿ ದೃಢಪಟ್ಟ ಹಿನ್ನೆಲೆಯಲ್ಲಿ ಈ ಏರಿಯಾವನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ವಿಚಿತ್ರದಲ್ಲಿ ಕಾಣ್ತಿದ್ದೇವೆ, ಸೀಲ್ ಡೌನ್ ಮಾಡಿರುವ ಸಹ ಕಾಣಬಹುದು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿಯ ಸಿಬ್ಬಂದಿ ವರ್ಗದವರು ಹಾಗೂ ಆರೋಗ್ಯ ಇಲಾಖೆಯವರು ಸೇರಿ ಒಂದು ಸೀಲ್ ಡೌನನ್ನು ಮಾಡಿದ್ದಾರೆ. ನಾವು ಬ್ಯಾರಿಕೇಡನ್ನು ಹಾಕುವ ಮೂಲಕವಾಗಿ ಸೀಲ್ ಡೌನ್ ಮಾಡಿರೋ ಕಾಣಬಹುದಾಗಿದೆ. ಹಾಗೂ ಆರೋಗ್ಯ ಅಧಿಕಾರಿಗಳು ಮಾಹಿತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಈ ಒಂದು ಪ್ರಕರಣದ ಒಂದು ಟ್ರಾವೆಲಿಂಗ್ ಹಿಸ್ಟ್ರಿ ನೋಡೋದಾದರೆ, ಈ ಮಹಿಳೆಯು ಹಾಸನದಿಂದ ಅಜ್ಜಂಪುರಕ್ಕೆ ಮೊನ್ನೆ ಬಂದಿದ್ದು, ಈ ಒಂದು ಆ ಮಹಿಳೆಯೇ ಆರೋಗ್ಯ ಕೇಂದ್ರಕ್ಕೆ ಹೋಗಿ ನಾವು ಬೇರೆ ಕಡೆಯಿಂದ ಬಂದಿದ್ದೇವೆ, ಕೊರೋನಾ ಟೆಸ್ಟ್ ಮಾಡಿಕೊಂಡು ವಿನಂತಿಸಿ ಮಾಡಿಕೊಂಡಾಗ ಈ ಪ್ರಕರಣವು ಬೆಳಕಿಗೆ ಬಂದಿದೆ. ಪ್ರಾಥಮಿಕ ಹಂತದಿಂದ ದೃಢಪಟ್ಟಂಥ ಮಹಿಳೆಯನ್ನು ಈ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ಕಳಿಸಲಾಗಿದ್ದು, ಈ ಸಂದರ್ಭದಲ್ಲಿ ಅಜ್ಜಂಪುರದ ಆರೋಗ್ಯ ಕೇಂದ್ರದ ಅಧಿಕಾರಿ ವರ್ಗದವರು ಹಾಗೂ ತಹಸೀಲ್ದಾರರು ಸಹ ಭಾಗವಹಿಸಿದ್ದರು. ಸಾರ್ವಜನಿಕರೇ, ಕರೋನಾದ ಬಗ್ಗೆ ಭಯ ಬೇಡ, ಎಚ್ಚರವಿರಲಿ. ನಾವೆಲ್ಲರೂ ಸಹ ಮನೆಯಿಂದ ಹೊರಗಡೆ ಬಂದಾಗ ಮಾಸ್ಕನ್ನು ಧರಿಸಿಕೊಂಡು ಹೋಗಿ ವ್ಯವಹಾರ ಮಾಡೋಣ. ಆದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಆದ್ದರಿಂದ ಎಲ್ಲರೂ ಸಹ ಎಚ್ಚರದಿಂದ ಇರಬೇಕು. ಹೊರಗಡೆ ಹೋದ ಸಂದರ್ಭದಲ್ಲಿ ಮಾಸ್ಕನ್ನು ಧರಿಸಿಕೊಂಡೇ ಹೋಗಬೇಕು ಎಂಬುದು ಎನ್ ಆರ್ ಟಿ ವಿಯ ಕಳಕಳಿಯ ಮನವಿ.